ಪುತ್ತೂರಿನಲ್ಲಿ ಬೆಲೆ ಏರಿಕೆ ಹಾಗೂ ನಿರುದ್ಯೋಗದ ವಿಚಾರವಾಗಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭ ಮಾತನಾಡಿದಂತ ಕಾರ್ಮಿಕ ಸಂಘಟನೆಯ ಮುಖಂಡ ಬಿಎಂ ಭಟ್ ಬೆಲೆ ಏರಿಕೆ ಅನಿವಾರ್ಯವಾದುದಲ್ಲ ಸರ್ಕಾರದ ಪ್ರಾಯೋಜಿತ ಕೃತಕ ಸೃಷ್ಟಿ ಅಂತ ಆರೋಪಿಸಿದ್ದಾರೆ. ಕಳೆದ 7 ವರ್ಷಗಳ ಬಿಜೆಪಿ ಆಡಳಿತದ ಮಹಾನ್ ಕೊಡುಗೆಯಾದಂತ ಬೆಲೆ ಏರಿಕೆಯ ಬಿಸಿಯಿಂದ ಭಾರತದ ಜನತೆ ತತ್ತರಿಸುವಂತಾಗಿದೆ. ಬಿಜೆಪಿ ಜನಪರ ಕಾಳಜಿ ಇಲ್ಲದ ಪಕ್ಷವೆಂದು ಸಾಬೀತು ಮಾಡಿದೆ. ಈ ಬೆಲೆ ಏರಿಕೆ ಅನಿವಾರ್ಯವಾದುದಲ್ಲ ಸರ್ಕಾರದ ಪ್ರಾಯೋಜಿತ ಕೃತಕ ಸೃಷ್ಟಿ ಅಂತ ಅವರು ಆರೋಪವನ್ನ ಮಾಡಿರುವಂತದ್ದು. ಎಡಪಂಥೀಯ ಪಕ್ಷಗಳ ಕೇಂದ್ರ ಸಮಿತಿಯ ಕರೆಯಂತೆ ರೈತ ಕಾರ್ಮಿಕ ಸಂಘಟನೆಗಳ ನೇತೃತ್ವದಲ್ಲಿ ಬೆಲೆ ಏರಿಕೆ ಮತ್ತು ನಿರುದ್ಯೋಗದ ವಿರುದ್ಧ ನಡೆಸಿದಂತ ವಾಹನ ಜಾಥಾದ ಸಭೆಯಲ್ಲಿ ಅವರು ಮಾತನಾಡಿದಂತದ್ದು. ಲೂಟಿಕೋರರ ಜೊತೆ ಬಿಜೆಪಿ ಮಾಡಿಕೊಂಡಿರುವಂತ ದುಷ್ಟ ಒಪ್ಪಂದವೇ ಇವತ್ತು ಬೆಲೆ ಏರಿಕೆಗೆ ಕಾರಣವಾಗಿದೆ ಅಂತ ಅವರು ಆರೋಪವನ್ನ ಮಾಡಿದ್ದಾರೆ. ಕೈಗಾರಿಕೆಗಳ ನಾಶ, ಖಾಸಗೀಕರಣ ಮಾಡುವಂತ ಸರ್ಕಾರದ ಧೋರಣೆಯಿಂದಾಗಿ ಜನರಿಗೆ ನಿರುದ್ಯೋಗದ ಕೊಡುಗೆ ಸಿಕ್ಕಿದೆ, ಆದಾಯವೂ ಕೂಡ ಇಲ್ಲದಂತಾಗಿದೆ. ನಿರುದ್ಯೋಗದಿಂದ ಆದಾಯ ಕುಸಿತದಿಂದ ಕಂಗಾಲಾಗಿರುವಂತ ಜನರಿಗೆ ಸುಳ್ಳುಗಳ ಸಮರ್ಥನೆಯನ್ನು ನೀಡಿ ನಂಬಿಸಲಾಗಿದೆ. ತನ್ನ ದುಷ್ಟ ನೀತಿಗಳನ್ನು ಮರೆಮಾಚಲು ಮುಸ್ಲಿಮರನ್ನು ಕೃತಕ ಶತ್ರುಗಳನ್ನಾಗಿಸಿ ಹಿಂದೂ ರಕ್ಷಣೆಯ ನಾಟಕವನ್ನು ಆಡ್ತಾ ಇದೆ. ಬಿಜೆಪಿಯ ದುಷ್ಟ ನೀತಿ ಅರ್ಥ ಮಾಡಿಕೊಳ್ಳದಿದ್ದರೆ ಹಿಂದೂಗಳು ಮಾತ್ರವಲ್ಲ ಭಾರತೀಯರೆಲ್ಲರೂ ಕೂಡ ನಾಶದತ್ತ ಸಾಗಿ ಭಾರತದ ಭವಿಷ್ಯವೇ ನಾಶವಾಗಲಿದೆ. ಹಿಂದೂ ಧರ್ಮದ ಎಂಬ ಒಂದು ಶಬ್ದವನ್ನು ಕೇವಲ ಉಪಯೋಗಿಸಿದೆ, ಜನರ ರಕ್ಷಣೆ ಮಾಡಿದಾಗಲೇ ಆ ಜನರ ಧರ್ಮದ ರಕ್ಷಣೆ ಸಾಧ್ಯ ಅನ್ನುವಂತ ಕನಿಷ್ಠ ಜ್ಞಾನ ಇಲ್ಲದವರು ಬಿಜೆಪಿಯವರು ಇದ್ದಾರೆ. ಭ್ರಷ್ಟಾಚಾರದ ವಿರುದ್ಧ ಸಮರ ಸಾರಿ ಅಧಿಕಾರಕ್ಕೆ ಬಂದಂಥ ಬಿಜೆಪಿ ಇಂದು ವಿಪರೀತ ಭ್ರಷ್ಟಾಚಾರರಾಗಿದ್ದಲ್ಲಿ ಮುಳುಗಿರುವಂಥದ್ದು. ಈ ಕುರಿತು ನಮ್ಮ ಹೋರಾಟ ನಡೆಯುತ್ತೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಎಲ್ಲಾ ಸರ್ಕಾರದ ತಪ್ಪುಗಳನ್ನು ಕೂಡ ಸಮರ್ಥನೆ ಮಾಡ್ತಾ ಇದ್ದೀವಿ ನಾವು. ಎಲ್ಲಿ ನೋಡಿದ್ರು ಬೆಲೆಯೇರಿಕೆಯನ್ನು ಸಮರ್ಥಿಸುವವರು, ಭ್ರಷ್ಟಾಚಾರ ಕಮಿಷನ್ ತಂದೆಯನ್ನು ಸಮರ್ಥಿಸುವವರು, ಸಾರ್ವಜನಿಕ ರಂಗಗಳನ್ನು ಮಾರಾಟ ಮಾಡುವುದನ್ನು ಸಮರ್ಥಿಸುವವರು. ಈ ಸಂದರ್ಭದಲ್ಲಿ ಒಂದು ಕಥೆಯನ್ನು ಹೇಳ್ತಾ ನಾನು ನನ್ನ ಮಾತನ್ನು ಮುಂದುವರಿಸ್ತೇನೆ. ಅಥವಾ ಮಂತ್ರಿಗಳು ಪಕ್ಷ ಭೇದ ಮರೆತು ಬೆಂಬಲ ಕೊಟ್ಟಿದ್ದೀರಿ, ಎಲ್ಲ ಸರ್ವಾನುಮತ ನೀವು ಆಯ್ಕೆ ಏರಿಸಿಕೊಂಡಿದ್ದೀರಿ. ಜಾಸ್ತಿ ಬೆಲೆ ಏರಿಕೆ ನಿಮಗೆ ಎಸಿ ರೂಮಲ್ಲಿ ಕೂತ್ಕೊಳ್ಳುವವರಿಗೆ ನಿಮಗೆ ಸೀಟನ್ನು ಕೊಟ್ಟು ಓಟು ಕೊಟ್ಟು